ಬಂಧುಗಳೇ, ವಿಶೇಷವಾಗಿ ನಾವು ರೋಗ ಅದಕ್ಕೆ ಸಾಮಾನ್ಯವಾಗಿ ಜನನ ಮತ್ತು ಮರಣ ತಗೊಂಡಕ್ಕೆ ಜ ಅಂತಕ್ಕಂಥದ್ದು ಮೊದಲೇ ಶಬ್ದ, ಮರಣಕ್ಕೆ ಮ, ಎರಡು ಜಮ ಮಾಡ್ಕೊಂಡು ಹೋಗಬೇಕಂತ. ಇಲ್ಲಿಂದ ಈ ಜಮ ಮಾಡಬೇಕಾದ್ರೆ ಜನನ ಮರಣಗಳ ಮಧ್ಯದಲ್ಲಿ ಏನು ಜಮ ಮಾಡಬೇಕು? ವಿಶೇಷವಾಗಿ ಪುಣ್ಯದ ಜಮ ಮಾಡಬೇಕು. ಆ ಪುಣ್ಯದ ಜಮ ಮಾಡಲಿಕ್ಕೆ ನಮಗೆ ಆರೋಗ್ಯ ಬಹಳ ಮುಖ್ಯ. ಮನುಷ್ಯನಿಗೆ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಪ್ರಪಂಚದಲ್ಲಿ ಸಾಧನೆ ಮಾಡ್ತಾನೆ. ಆ ಸಾಧನೆ ಮಾಡಕ್ಕೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂತಹ ಒಂದು ಶಸ್ತ್ರ ಅಂದರೆ ಆರೋಗ್ಯ. ಆರೋಗ್ಯ ಶಸ್ತ್ರಕ್ಕೆ ಭಾಳ ಯಾವುದಪ್ಪ ಅಂದರೆ ಮಂತ್ರ. ಆ ಮಂತ್ರವನ್ನು ಇಟ್ಟು ಹೊಡೆದ್ರೆ ಅನಾರೋಗ್ಯ ದೂರ ಹೋಗುತ್ತೆ, ಆರೋಗ್ಯ ನಮ್ಮದಾಗತ್ತೆ. ಅದು ಹಣ್ಣಿದ್ದ ಹಾಗೆ, ಅದಕ್ಕಿಂತ ಮಂತ್ರದಿಂದ ಹೊಡೆದ್ರೆ ಆ ಫಲ ಆರೋಗ್ಯ, ಆ ಫಲದ ಆರೋಗ್ಯ ನಾವು ತಿಂದರೆ ಆರೋಗ್ಯಕ್ಕಿರ್ತೇವೆ ಅಲ್ವಾ. ಸೊ ಹಾಗಾಗಿ ಇವತ್ತು ನಮಗೆ ಆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹಣ್ಣು ಮತ್ತು ವಿಶೇಷವಾಗಿ ಸಾತ್ವಿಕ ಪದಾರ್ಥಗಳನ್ನು ತಿಂದೇ ಇದ್ದಾಗ ನಮಗೆ ಹೊಟ್ಟೆಯಲ್ಲಿರ್ತಕ್ಕಂತಹ ಸಂಬಂಧಗಳು ಅಂದರೆ ಅಲ್ಸರ್. ಅಲ್ಸರ್ ಅಂದಿದ ತಕ್ಷಣ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅದು ಭಯಂಕರವಾಗಿರ್ತಕ್ಕಂಥ ವ್ಯಾಧಿ. ಯಾಕಂದರೆ ನೀವು ಏನು ಏನೋ ತಿಂದುಬಿಟ್ಟಿರ್ತೀರಾ, ಮತ್ತು ಅದನ್ನು ಒಂದು ವಿಚಾರ ಏನಂದರೆ ಆಗ ತಿಂದಿದ್ದ ಆಗ ನಿಮಗೆ ಪರಿಣಾಮ ಅನಿಸಲ್ಲ, ಯಾವಾಗಲೂ ಅಷ್ಟೇ. ಅದಕ್ಕೆ ಹೇಳೋದು ಪೂರ್ವ ಜನ್ಮನ ಕೃತಂ ಪಾಪ ಅಂತೇಳಿ, ಅದು ಪೂರ್ವದಲ್ಲಿ ಮಾಡ್ತಕ್ಕಂಥ ಕರ್ಮಗಳಿಗೆ ಇವತ್ತು ಅನುಭವಿಸ್ತೀವಿ ಅಂಥೇಳಿ. ಅರ್ಥಾತ್ ಏನಂದರೆ, ವಿಶೇಷವಾಗಿ ನಾವು ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಭವಿಷ್ಯದ ಕಾಲದಲ್ಲಿ ಅದಕ್ಕೆ ತೆತ್ತಬೇಕಾದ ತೆರಿಗೆಗಳನ್ನು. ಹಂಗಾಗಿ ವಿಶೇಷವಾಗಿ ಆ ತೆರಿಗೆ ತೆತ್ತಬಾರದು ಅಂತಿದ್ರೆ ಇವತ್ತಿನ ಒಂದು ಕಾಲ ಅಥವಾ ವರ್ತಮಾನ ನಮ್ಮ ಭೂತಕಾಲ ತುಂಬ ಚೆನ್ನಾಗಿಟ್ಕೋಬೇಕು ಅಂತೇಳಿ. ಹಾಗಾಗಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳು ಎಲ್ಲೂ ಚೆನ್ನಾಗಿರಬೇಕು ಅಂತಂದಾಗ ನಮ್ಮದ ಆಹಾರ ಹಿತ ಮಿತಿಗಳು ಚೆನ್ನಾಗಿರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಹಿತಮಿತವಾಗಿರ್ತಕ್ಕಂಥ ಆಹಾರದ ಜೊತೆಗೆ ನಾವು ದೈವಿಕವಾದಂಥ ಮಂತ್ರಗಳನ್ನು ನಮ್ಮ ಬತ್ತಿಲೆಗಳಲ್ಲಿ ಸದಾ ಇಟ್ಕೊಂಡಿರಬೇಕು. ಆಗ ಮಾತ್ರ ನಿಮಗೆ ಆರೋಗ್ಯ ಸಿಗುತ್ತೆ ಅಂತೇಳಿ. ಹಾಗಾಗಿ ಹೊಟ್ಟೆಲಿ ಆಗ್ತಕ್ಕಂಥ ಅಲ್ಸರ್ ಅಂತ ಏನಿದೆ, ನಮಗೆ ಅತಿಯತವಾದಂಥ ಖಾರವನ್ನು ತಿಂದು ಬೇಡದಿರತಕ್ಕಂಥ ಆ ಪದಾರ್ಥಗಳನ್ನು, ಅಸಾತ್ವಿಕ ಅಂದರೆ ರಜಸ ತಾಮಸ ಗುಣ ಇರತಕ್ಕಂತಹ ಆಹಾರಗಳನ್ನು ಸೇವನೆ ಮಾಡಿ ಓಕೆ ಹಾವೇ ಅದನ್ನು ಬಳಸ್ಕೊಳ್ತಕ್ಕಂಥದ್ದು, ಬೇರೆ ಏನೋ ಪದಾರ್ಥಗಳನ್ನು, ಕೊನೆಗೆ ಹಣ್ಣು ತಿಂದರೂ ಹೊಟ್ಟೆನ ಉತ್ತೆ ಹೊಟ್ಟೆ ಉರಿಯುತ್ತೆ ಅನ್ನೋ ಪರಿಸ್ಥಿತಿ ಹೊರಟೋಗುತ್ತೆ. ಗಂಜಿ ಕುಡಿದ್ರೂ ಕಷ್ಟ ಆಗತ್ತೆ ನಮ್ಮನೆ ಅಲ್ವಾ. ಅಂಥ ಪರಿಸ್ಥಿತಿಗೆ ನಾವೇ ಕೆಲವು ಸರಿ ಮಾಡ್ಕೋತೀವಿ ಸ್ವಯಂಕೃತ ಅಪರಾಧ. ಇಲ್ಲ ಅಂತಂದರೆ ಪೂರ್ವದ ಕರ್ಮ, ಉದರಕ್ಕೆ ಅಲ್ಸರ್, ಉದರಕ್ಕೆ ಸಂಬಂಧಪಟ್ಟಂತಹ ಹುಣ್ಣು ಆಗ್ತಕ್ಕಂಥದ್ದು ಪೂರ್ವದ ಕರ್ಮ. ಹಾಗಾಗಿ ಹೊರಗಡೆ ಆದರೆ ಅದಕ್ಕೆ ಮುಲಾಮ ಆಗ್ಬೋದು, ಒಳಗಡೆ ಆದರೆ ಏನು ಮುಲಾಮು, ಬಹಳ ಕಷ್ಟ. ಅದು ಅನುಭವಿಸ್ತಿರ್ತಕ್ಕಂಥ ಮಾತ್ರ ಅದು ಅನುಭವ ಚೆನ್ನಾಗಿ ಬಂದಿರುತ್ತೆ. ಹಾಗಾದರೆ ಯಾಕೆ ಅದಾಗತ್ತೆ ಅತಿ ಬೇಗ ಅಂತಂದಾಗ, ನಿಮ್ಮ ಜನ್ಮ ಜಾತಕದಲ್ಲಿ 8 ಮತ್ತು 6ನೇ ಭಾವದಲ್ಲಿ, 12ನೇ ಭಾವದಲ್ಲಿ ಕುಜನಿದ್ದಾಗ, ಜೊತೆಗೆ ಕೇತುವಿನ ಜೊತೆ ಸಂಪರ್ಕ ಇದ್ದಾಗ ನಮಗೆ ಸಾಮಾನ್ಯವಾಗಿ ಈ ಅಲ್ಸರ್ಗಳೆಲ್ಲ ಬರುತ್ತೆ. ಕುಜವತ್ ಕೇತು ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಹಾರ ಪದ್ಧತಿ ಜೊತೆನಲ್ಲಿ ಅದು ಖಾರ ಎಲ್ಲದೂ ನೋಡಿ, ಖಾರ ಉಪ್ಪು ಹುಳಿ ಏನಿದೆ ಒಗ್ಗರು ಇದೆಲ್ಲ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರುಚಿ. ಖಾರ ಅಂತಕ್ಕಂಥದ್ದು ಅಂಗಾರಕನ ರುಚಿ. ಅತಿಯತ್ವಾಗಿ ಆ ಖಾರವನ್ನು ಸೇವನೆ ಮಾಡ್ತಾ ಇದ್ದರೆ ನಮಗೆ ಹೊಟ್ಟೆಯ ಅಲ್ಸರ್ ಬರುತ್ತೆ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದರೆ ಏನು ಅದು ಕಾರಣ ಅಂಗಾರಕ ಅಂತ ಗೊತ್ತಾಯಿತು ನಮಗೆ, ಅರ್ಥಾತ್ ಮಂಗಳ ಗ್ರಹ ಅಂತ ಗೊತ್ತಾಯಿತು. ಆ ಮಂಗಳ ಗ್ರಹ ಕಾರಕತ್ವನಾಗಿರ್ತಕ್ಕಂತಹ ನಮ್ಮ ಜಾತಕದಲ್ಲಿ ವಿಶೇಷವಾದ ಜಾಗದಲ್ಲಿ ಇಲ್ಲದೇ ಇದ್ದಾಗ, ಅವನು ತೊಂದರೆ ಈಡಾಗಿದ್ದಾಗ ನಮಗೆ ಆ ಬಾಧನೆ ಕೊಡ್ತಾನೆ ಅಂತ ಆಯಿತು ಅಲ್ವಾ. ಹುಣ್ಣು ಹೊರಗಡೆ ಹುಣ್ಣು ಅವನೇ, ಒಳಗಡೆ ಹುಣ್ಣು ಅವನೇ. ಹಾಗಾಗಿ ಒಳಗಡೆ ಹುಣ್ಣು ಗಾಯ ಹೇಗೆ ಮಾಗಬೇಕು, ಅದು ಬರಬಾರ್ದಾದ್ರೆ ಏನು ಮಾಡಬೇಕು, ಬಂದ ಮೇಲೆ ಮಾಗುವಂಥದ್ದು ಬೇರೆ, ಬರದೇ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಬೇರೆ. ಹಾಗೆ ಮೊದಲು ಬಂದು ಮಾಗಿಸ್ಕೊಳ್ಳೋದು ಬೇಡ, ಬರೋಕ್ಕೆ ಮುಂಚೆ ಮಾಗಿಸ್ಕೊಂಬಿಡೋಣ. ಬರೋಕ್ಕೆ ಮುಂಚೆ ನಾವು ನಮ್ಮ ದೇಹನ, ನಮ್ಮ ಹೊಟ್ಟೆನ ಆ ಆಲ್ಸರಿಂದ ಮುಕ್ತರಾಗಿ ಮಾಡೋಣ, ಅದನ್ನು ಕಾಪಾಡಿಕೊಡೋಣ. ಹಾಗಾದರೆ ಯಾವ ಮಂತ್ರವನ್ನು ಹೇಳಬೇಕು ಅಂಗಾರಕನ ಮಂತ್ರ? ಆ ಅಂಗಾರಕ ಅಥವಾ ಮಂಗಳನ ಮಂತ್ರ ಯಾವುದು ಹೇಳಬೇಕು, ಅದರ ಜೊತೆಗೆ ಅವನ ದೇವತೆ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಮಂತ್ರವನ್ನು ಯಾವ ರೀತಿ ಹೇಳಬೇಕು, ಅದರ ಜೊತೆಯಲ್ಲಿ ಜಗನ್ಮಾತೆ ದೇವಿಯ ಮಂತ್ರವನ್ನು ಪಠನೆ ಮಾಡಬೇಕು. ಈ ಮೂರು ಮಂತ್ರಗಳ ಸಂಪರ್ಕದಿಂದ ನಾವು ತಗೊಳ್ತಕ್ಕಂಥ ಸಾತ್ವಿಕ ಆಹಾರ ಹೊಟ್ಟೆಯಲ್ಲಿ ಹೋಗಿ ಆ ಒಂದು ಅನುಗ್ರಹ ಕೊಡುತ್ತಂತೆ. ಹೇಗೆ ಮಾಡೋದು ಹಾಗಾದರೆ ವಿಶೇಷವಾಗಿ? ಹಾಗಾದರೆ ಆ ಮಂತ್ರನ ತಿಳ್ಕೊಳ್ಳೋಣ, ಯಾವ ರೀತಿ ಪಠನೆ ಮಾಡಬೇಕು. ಪಾನಕ, ನೀವು ನಿಂಬೆಹಣ್ಣಿನ ಪಾನಕ ಅಥವಾ ಬೆಲ್ಲದ ಪಾನಕವನ್ನು ಮಾಡಿ ಮುಂಭಾಗದಲ್ಲಿ ತಾಮ್ರದ ಒಂದು ಗ್ಲಾಸಲ್ಲಿ ಇಟ್ಕೊಳ್ಳುವಂಥದ್ದು.
ಆಯ್ತಾ. ಅದಕ್ಕೆ ಒಂದು ಎರಡು ಗರಕ್ಕೆ ಮತ್ತೊಂದು ಎರಡು ವಿಶೇಷವಾಗಿರ್ತಕ್ಕಂಥ ಒಂದು ತುಳಸಿನ ಹಾಕೋದಂತು ಹಾಕಿ ಇಟ್ಕೊಂಡು ಮುಂಭಾಗದಲ್ಲಿ ಸುಬ್ರಹ್ಮಣ್ಯ ಫೋಟೋ ಇಟ್ಕೊಂಡು ವಿಶೇಷವಾಗಿ ಈ ಮಂತ್ರವನ್ನು ನೂರೆಂಟು ಬಾರಿ ಶ್ರದ್ಧೆಯಿಂದ ನಂಬಿಕೆಯಿಂದ ಅಲ್ಲಿ ಭಗವಂತನ ಕಾಣಬೇಕು ನೀವು. ಅಶ್ರದ್ಧೆ ಭಕ್ತಿ ಜೊತೆಗೆ ನಂಬಿಕೆಯಿಂದ ಭಗವಂತ ಬರೀ ಪಟನೆ ಬಾಯಿಲಿ ಪಟಪಟಪಟ ಅಂದರೆ ಮಾಡಿದ್ರೆ ಆಗಲ್ಲ. ಮನಸ್ಸು ಪಟಪಟ ಅನ್ಬೇಕು, ಬುದ್ಧಿ ಪಟಪಟ ಅನ್ಬೇಕು. ಮನಸ್ಸು ಬುದ್ಧಿ ದೇಹ ಕಾಯ ವಾಚ ಮನಸ್ಸ ಮೂರು ಒಟ್ಟಿಗೆ ಮಂತ್ರ ಸ್ಮರಣೆ ಮಾಡಬೇಕು. ಹಾಗಾದರೆ ಆ ಮಂತ್ರ ಯಾವುದು? ವಿಶೇಷವಾಗಿ ಸ್ಕಂಧಾಯ ನಮಃ, ಸ್ಕಂಧಾಯ ನಮಃ. ಆ ಮಂತ್ರವನ್ನು 108 ಬಾರಿ ಹೇಳ್ತಕ್ಕಂಥದ್ದು ಸ್ಕಂಧಾಯ ನಮಃ ಅಂತ ಹೇಳಿಕೊಂಡ ಜೊತೆಯಲ್ಲಿ ವಿಶೇಷವಾಗಿ ಓಂ ಧರಣೈ ನಮಃ, ಓಂ ಧರಣೈ ನಮಃ, ಧರಣೈ ನಮಃ ಅಂತಕ್ಕಂಥ ಜಗನ್ಮಾತೆಯ ಮಂತ್ರ. ಅದರ ಜೊತೆಯಲ್ಲಿ ವರಧಾಯೇ ನಮಃ, ವರಧಾಯೇ ನಮಃ ಅಂತಕ್ಕಂಥ ಅಂಗಾರಕನ ಮಂತ್ರ. ಹಾಗೆ ಸ್ಕಂದ, ಜಗನ್ಮಾತೆ ಜೊತೆಗೆ ಅಂಗಾರಕ, ಮೂರು ಮಂತ್ರಗಳನ್ನು 108 ಬಾರಿ ಶ್ರದ್ಧೆಯಿಂದ ಸ್ಕಂಧ ಅಂತಕ್ಕಂಥ ಮಂತ್ರವನ್ನು ಅವರು ಸುಬ್ರಹ್ಮಣ್ಯ ನೆನೆಸ್ಕೊಳ್ತಾ, ಅಂಗಾರಕ ನೆನೆಸ್ಕೊಳ್ತಾ, ದೇವಿಯ ಜಗನ್ಮಾತನ ನೆನೆಸ್ಕೊಳ್ತಾ ಶ್ರದ್ಧೆಯಿಂದ ಪಠನೆ ಮಾಡ್ತಕ್ಕಂಥದ್ದು. ಪಠನೆ ಮಾಡಿದ ನಂತರದಲ್ಲಿ ಅದನ್ನು ಸುಬ್ರಹ್ಮಣ್ಯಗೆ ನೈವೇದ್ಯ ಮಾಡ್ತಕ್ಕಂಥದ್ದು, ಅದನ್ನು ನೀವು ಸೇವನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಆ ಪಾನಕವನ್ನು ಸೇವನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಮಂತ್ರ ಉಪಚಾರ ಮಾಡಿರತಕ್ಕಂಥ ಹಾಗೆ ಅನುಷ್ಠಾನ ಮಾಡಿರ್ತಕ್ಕಂಥ ಕೂತ್ಕೊಂಡು ಆ ಮುಂಭಾಗದಲ್ಲಿರ್ತಕ್ಕಂಥ ಆ ತಾಮ್ರದೊಳಗಡೆ ತಾಮ್ರದ ಬಿಂದಿಗೆ ಚೆಂಬು ಅಥವಾ ತಾಮ್ರದ ಒಂದು ಮಡಕೆ ಅಥವಾ ತಾಮ್ರದ ಗ್ಲಾಸಲ್ಲಿರ್ತಕ್ಕಂಥ ಪಾನಕ ಅಮೃತವಾಗಿ ನಿಮಗೆ ಬಿಂಬಿಸುತ್ತೆ. ಆ ಅಮೃತ ಸೇವನೆಯಿಂದ ನಿಮ್ಮ ಒಳಗಡೆ ಇರ್ತಕ್ಕಂಥ ಉದರದಲ್ಲಿರ್ತಕ್ಕಂಥ ಅಲ್ಸರ್ ಅಂತ ಏನಿದೆ ಅದು ಉಪಶಮನ ಆಗ್ತದೆ. ಅದನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಪ್ರೀತಿಯಿಂದ ಮಾಡಿ ಆಗ ನಿಮಗೆ ಎಂದು ಮುಂದೆ ಅಲ್ಸರ್ ಬರೋದಿಲ್ಲ. ಆ ಥರ ಇತ್ತು ಅಂತಂದರೆ ಈಗಲೇ ಅದನ್ನು ಉಪಶಮನ ಮಾಡಿಕೊಳ್ಳಿ. ಅಲ್ಸರ್ ಬಂದಿರೂ ಸಹ ಇದನ್ನು ವಿಶೇಷವಾಗಿ ಸೇವನೆ ಮಾಡ್ತಾ ಬನ್ನಿ, ನಿಮ್ಮ ಎಲ್ಲ ರೋಗಗಳು ಮುಕ್ತರಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ವಿಶೇಷವಾಗಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ, ಸಾತ್ವಿಕ ಜೀವನವನ್ನು ನಡೆಸಿ ಅಂತ ಹೇಳ್ತಾ ನಾನು ಕೊಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀಮನ್ನಾರಾಯಣ. Click on the bell icon to watch our latest videos.